ಮೈತ್ರಿ ಪತನ ಅಷ್ಟೇ ಅಲ್ಲ, ಕುಮಾರಸ್ವಾಮಿ ಕಣ್ಣೀರಿಗೂ ಕೂಡ ಸಾರಾ ಮಹೇಶ್ ನೇರ ಕಾರಣ. ಸಾರಾ ಮಹೇಶ್ ದರ್ಪ ಅಹಂಕಾರದಿಂದಾಗಿ ಜೆಡಿಎಸ್ ಪಕ್ಷಕ್ಕೆ ಈಗ ಈ ಸ್ಥಿತಿ ಬಂದಿದೆ ಅಂತ ಸಾರಾ ಮಹೇಶ್ ವಿರುದ್ಧ ಮತ್ತೆ ಕಿಡಿಕಾರಿದ್ದಾರೆ ಅನರ್ಹ ಶಾಸಕ ವಿಶ್ವನಾಥ್. ಸಾರಾ ಮಹೇಶ್ ದರ್ಪ ಅಹಂಕಾರದಿಂದಾಗಿ ಜೆಡಿಎಸ್ಗೆ ಈ ಸ್ಥಿತಿ ಬಂದಿದೆ. ಮೈತ್ರಿ ಪತನವಾಗುವುದಕ್ಕೂ ಸಾರಾ ಮಹೇಶ್ ಕಾರಣ, ಕುಮಾರಸ್ವಾಮಿ ಕಣ್ಣೀರಿಟ್ಟಿರೋದಕ್ಕೂ ಸಾರಾ ಮಹೇಶ್ ನೇರ ಕಾರಣ ಅಂತ ಕಿಡಿಕಾರಿದ್ದಾರೆ ಅನರ್ಹ ಶಾಸಕ ವಿಶ್ವನಾಥ್. ಸಾರಾ ಮಹೇಶ್ನಿಂದ ದೇವೇಗೌಡ ಕುಟುಂಬ ಕಣ್ಣೀರಿಡುವಂತಾಗಿದೆ. ಒಕ್ಕಲಿಗರೆಲ್ಲರೂ ಜೆಡಿಎಸ್ ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಟ್ಟು ಹೋಗಿದ್ದಾರೆ. ಸಾರಾ ಮಹೇಶ್ ಸುಳ್ಳು ಹೇಳೋದನ್ನ ಬಿಡಿ ಅಂತ ವಿಶ್ವನಾಥ್ ಕಿಡಿಕಾರಿದ್ದಾರೆ. ಸಾರಾ ಮಹೇಶ್ ವಿರುದ್ಧ ಮತ್ತೆ ಅನರ್ಹ ಶಾಸಕ ಎಚ್ ವಿಶ್ವನಾಥ್ ಕಿಡಿಕಾರಿದ್ದಾರೆ. ಸಾರಾ ಮಹೇಶ್ ಕ್ಷೇತ್ರಕ್ಕೆ ತಂದ 700 ಕೋಟಿ ಅನುದಾನ ಏನಾಯ್ತು ಅಂತ ಪ್ರಶ್ನಿಸಿದ್ದಾರೆ. ಅಷ್ಟೇ ಅಲ್ಲ, ನಾಟಕ ಸುಳ್ಳು ಹೇಳುವ ಮೂಲಕ ಶ್ರೀರಾಮ ಸಕ್ಕರೆ ಕಾರ್ಖಾನೆಯನ್ನ ಮುಗಿಸಿದ್ರಿ ಅಂತ ಆಪ್ತರ ಮೂಲಕ ವಿಡಿಯೋ ಮಾಡಿಸಿ ಮಹೇಶ್ ವಿರುದ್ಧ ವಿಶ್ವನಾಥ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕುಟುಂಬನ ಕಣ್ಣಲ್ಲಿ ನೀರ್ ತರಿಸಿದವ್ರು ನೀವು. ನಿಮ್ಮನ್ನ ಪಾಪ ಅವ್ರು ಮಂತ್ರಿ ಮಾಡಿಕೊಂಡು ಕುಮಾರಸ್ವಾಮಿ ಅವರು, ನಿಮ್ಮ ನಡವಳಿಕೆಗಳು ದುರಹಂಕಾರಗಳಿಂದ ಒಕ್ಕಲಿಗ ಸಮುದಾಯದ ಶಾಸಕರೇ ಜೆಡಿಎಸ್ನ ಬಿಟ್ಟು ಈಚೆ ಬಂದರು. ನಿಮ್ಮ ದುರಹಂಕಾರ, ನಿಮ್ಮ ನಡವಳಿಕೆಗಳೇ ಕುಮಾರಸ್ವಾಮಿಯವರ ಸರ್ಕಾರ ಪತನವಾಗಲಿಕ್ಕೆ ಕಾರಣ ಆಗಿದೆ. ಇವತ್ತೇನಾದರೂ ದೇವೇಗೌಡರ ಮನೆಗೆ ಅನ್ಯಾಯ ಆಗಿದ್ರಿ, ಅವರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ರೆ ನೀವು ಮತ್ತು ನಿಮ್ಮಂಥ ಜೊತೆಲಿಗದಲ್ಲ ಕೆಲವು ಸ್ನೇಹಿತರೆ ಹೊರತು ನಾವ್ಯಾರು ಅಲ್ಲ ಅಂತಕ್ಕಂಥದ್ದು ಸ್ಪಷ್ಟ. ಅದು ಇಡೀ ರಾಜ್ಯದ ಜನತೆಗೂ ಕೂಡ ಗೊತ್ತು, ದೇವೇಗೌಡರಿಗೂ ಗೊತ್ತು, ಕುಮಾರಸ್ವಾಮಿಯವ್ರಿಗೂ ಗೊತ್ತು. ದೇವೇಗೌಡ ಕುಟುಂಬನ ಕಣ್ಣಲ್ಲಿ ಕೋಟಿ ತಂದಿದ್ದೀವಿ ಅಂತ ಪೇಪರ್ಲಿ ಇದೆ. ಎಲ್ಲಿದೆ 700 ಕೋಟಿ? ಯಾವ ಕಡೆ ಕೊಟ್ಟಿದ್ದೀರ? ನಿಮ್ 700 ಕೋಟಿ ದುಡ್ಡು ಕೊಟ್ಟಿದ್ರಿ. ಇವತ್ತಿನ ದಿವಸ ಕೃಷ್ಣರಾಜನಗರ ತಾಲೂಕು ಹುಣಸೂರು ಕೆಆರ್ಪಟ್ಟ ಕೆಆರ್ಪೇಟೆ ಕೋಟೆ ಈ ಜನಗಳ ರೈತರ ಆರ್ಥಿಕಾಭಿವೃದ್ಧಿಗಿದ್ದಂತಹ ಶ್ರೀರಾಮ ಸಹಕಾರ ಸರ್ಕಾರ ಕಾರ್ಖಾನೆಯನ್ನು ನೀವು ಪ್ರಾರಂಭ ಮಾಡಿಸ್ಬೋದಾಯ್ತು. ಸುಮ್ಮನೆ ಬರೀ ನಾಟಕ ಆಡಿದ್ರಿ ಅವಾಗೆಲ್ಲ, ನಮ್ಮ ಸರ್ಕಾರ ಇದ್ರೆ ಮಾಡಿಸ್ಕೊಡ್ತೀನಿ ಅಂತೇಳಿ ಮೇಲಿಂದ ಮೇಲೆ ನೀವು ಕಾಲ್ನಡಿಗೆಗಳು, ಪಾದಯಾತ್ರೆಗಳು, ಅಲ್ಲಿ ಚಳುವಳಿ ಇಲ್ಲಿ ಚಳುವಳಿ. ಶುಗರ್ ಫ್ಯಾಕ್ಟ್ರಿ ಭೂಮಿನೇ ಅಡ ಇಡಿಸಿ 14 ಕೋಟಿ ತಗೊಂಡದನ್ನು ಅದು ಸುಮ್ಮನೆ ಕೂತಿದ್ದವ್ರು 14 ಕೋಟಿ ಸಂಬಳ ಕೊಡಿಸ್ಬಿಟ್ರಿ. ಅದೇ 14 ಕೋಟಿನಲ್ಲಿ ಸಕ್ಕರೆ ಫ್ಯಾಕ್ಟ್ರಿನ ನೀವು ಕಮೆಂಟ್ಸ್ ಮಾಡಿಸ್ಬೋದಾಯ್ತು.